ಹಾಯ್ ಫ್ರೆಂಡ್ಸ್, ಓನ್ ಇಂಡಿಯಾ ಕನ್ನಡಗೆ ಸ್ವಾಗತ. ಸ್ನೇಹಿತರೆ, ಮನುಷ್ಯರ ತಲೆಯಲ್ಲಿ ಅದೇನಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನೆಮ್ಮದಿಯಾಗಿ ಬಾಳೋದನ್ನು ಬಿಟ್ಟು ಯುದ್ಧ ಹಿಂಸೆ ಅಂತ ಸಾಯ್ತಾ ಇದ್ದಾರೆ. ಅಷ್ಟಕ್ಕೂ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂತ ಅಂದರೆ, ಮಧ್ಯ ಪ್ರಾಚ್ಯ ಇದೀಗ ದಗದಗ ಹೊತ್ತಿ ಉರಿತಾ ಇದೆ. ಅಲ್ಲಿನ ಜನರು ಇದೆಲ್ಲ ಯಾವಾಗ ಮುಗಿಯುತ್ತೆ, ಯಾವಾಗ ಶಾಂತಿ ನೆಲೆಸುತ್ತೆ, ನಮ್ಮನ್ನು ಯಾವಾಗ ಒಂದು ಶಾಂತಿಯುತವಾಗಿ ನೀವು ಯಾವಾಗ ನಮ್ಮನ್ನು ಬದುಕಲಿಕ್ಕೆ ಬಿಡ್ತೀರಿ ನಾಯಕರೇ, ನಮ್ಮ ದೇಶದ ನಾಯಕರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ತಲೆ ತಲೆ ಚಚ್ಚಿಕೊಳ್ತಾ ಇದ್ದಾರೆ. ಹಿಜ್ಬುಲ್ಲಾ ವಿರುದ್ಧ ಇದೀಗ ಘೋರ ದಾಳಿ ನಡೆಸ್ತಾ ಇರುವಂತಹ ಇಸ್ರೇಲ್ ಸೇನೆ ಶತ್ರುಗಳ ನಾಶಕ್ಕೆ ಪಣತೊಟ್ಟು ನಿಂತಿದೆ. ಅಲ್ಲದೆ ಹಿಜ್ಬುಲ್ಲಾ ಬಂಡುಕೋರರು ನಮ್ಮೆದುರು ಶರಣಾಗಬೇಕು ಎಂಬ ಡಿಮ್ಯಾಂಡ್ ಕೂಡ ಇಸ್ರೇಲ್ ಇಟ್ಟಿದೆ. ಈ ಕಾರಣಕ್ಕೆ ಈಗಾಗಲೇ ಇಸ್ರೇಲ್ ಸೇನೆ ಹಿಜ್ಬುಲ್ಲಾ ಸಂಘಟನೆಯ ದೊಡ್ಡ ದೊಡ್ಡ ತಲೆಗಳನ್ನು ಉರುಳಿಸ್ತಾ ಇದೆ. ಇದೀಗ ಇದರಲ್ಲಿ ಪ್ರಮುಖ ಅಂತ ಹೇಳಿದರೆ, ಅಂದರೆ ಇತ್ತೀಚಿನ ಬೆಳವಣಿಗೆ ಅಂತ ಅಂದರೆ, ಹಿಜ್ಬುಲ್ಲಾ ಮುಖಂಡ ಹಸನ್ ನಸ್ರಲ್ಲಾ ಅವರ ಹತ್ಯೆ. ಈ ಹತ್ಯೆಗೆ ಇಸ್ರೇಲ್ ಮಾಡಿದಂತಹ ಪ್ಲ್ಯಾನ್ ಇದೆಯಲ್ವಾ, ಇದು ಒಂದು ರೀತಿಯಲ್ಲಿ ಡೆಡ್ಲಿ ಪ್ಲ್ಯಾನ್ ಅಂತ ಹೇಳಬಹುದು. ಎಷ್ಟಕ್ಕೂ ಇಸ್ರೇಲ್ ಮಾಡಿದಂತಹ ಪ್ಲ್ಯಾನ್ ಏನು, ಇವರನ್ನು ಸಾಯಿಸ್ಲಿಕ್ಕೆ, ಅಂದರೆ ಈ ನಸ್ರಲ್ಲನ್ನು ಸಾಯಿಸ್ಲಿಕ್ಕೆ ಇಸ್ರೇಲ್ ಅದೆಷ್ಟು ಕೆಜಿಯ ಬಾಂಬನ್ನು ಬಳಸಿತ್ತು ಗೊತ್ತಾ? ಹಾಗೆ ಈ ಬಾಂಬ್ ಬಂದಿದ್ದೆಲ್ಲಿಂದ, ಅಮೇರಿಕ ಇದರ ಹಿಂದೆ ಇತ್ತ, ಇದೆಲ್ಲವನ್ನು ಕೂಡ ಈ ವರದಿಯಲ್ಲಿ ನೋಡೋಣ. ಸ್ನೇಹಿತರೆ, ಹಿಜ್ಬುಲ್ಲಾ ಮುಖಂಡ ಹಸನ್ ನಸ್ರಲ್ಲಾ ಹತ್ಯೆಗಾಗಿ ಇಸ್ರೇಲ್ ಸೇನೆ ನಡೆಸಿದಂತಹ ವೈಮಾನಿಕ ದಾಳಿಯಲ್ಲಿ ಬರೋಬ್ಬರಿ 900 ಕೆಜಿ ಬಂಕರ್ ಬಸ್ಟರ್ಸ್ ಅಂತಲೇ ಜನಪ್ರಿಯವಾಗಿ ಕರೆಯಲ್ಪಡುವಂತಹ 2000 IB ಬಾಂಬ್ಗಳನ್ನು ಬಳಸಿತ್ತು ಎಂಬ ವಿಚಾರ ಇದೀಗ ಹೊರಗೆ ಬರ್ತಾ ಇದೆ. ಸೆನೆಟ್ ಸಶಸ್ತ್ರ ಸೇವೆಗಳ ಏರ್ಲ್ಯಾಂಡ್ ಉಪಸಮಿತಿಯ ಅಧ್ಯಕ್ಷ ಮಾರ್ಕ್ ಕೆಲ್ಲಿ ಅವರು ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದು, ಹಿಜ್ಬುಲ್ಲಾಗಳನ್ನು ಮಟ್ಟ ಹಾಕಲಿಕ್ಕೆ ಇಸ್ರೇಲ್ ಅಮೆರಿಕ ನಿರ್ಮಿತ ಶಸ್ತ್ರಾಸ್ತ್ರಗಳನ್ನು ಬಳಸಿದೆ ಅಂತ ಹೇಳಿದ್ದಾರೆ. ಬಂಕರ್ ಬಸ್ಟರ್ಸ್ ಅಂತ ಜನಪ್ರಿಯವಾಗಿ ಕರೆಯಲ್ಪಡುವ 2000 IB Mark 84 ಸರಣಿಯ ಬಾಂಬ್ಗಳು ಕಳೆದ ವಾರ ಹಿಜ್ಬುಲ್ಲಾಗಳ ಪ್ರಧಾನ ಕಚೇರಿಯನ್ನು ಧ್ವಂಸಗೊಳಿಸಿದೆ. ಇಸ್ರೇಲ್ನ ದೀರ್ಘಾವಧಿಯ ಮಿತ್ರ ರಾಷ್ಟ್ರವಾದ ಅಮೆರಿಕ ಅದರ ಅತಿದೊಡ್ಡ ಶಸ್ತ್ರಾಸ್ತ್ರ ಪೂರೈಕೆದಾರ ರಾಷ್ಟ್ರವಾಗಿದೆ. ವಿಶೇಷವಾಗಿ ಇಸ್ರೇಲ್ ಹಮಾಸ್ ಯುದ್ಧ 7 October ಪ್ಯಾಲೆಸ್ಟೀನಿಯನ್ ಉಗ್ರಗಾಮಿ ಗುಂಪು ಇಸ್ರೇಲ್ಗೆ ನುಗ್ಗಿ ಸಾವಿರಾರು ಜನರನ್ನ ಕೊಂದ ನಂತರ ಪ್ರಾರಂಭವಾಗಿದೆ. ಅಲ್ಲಿಂದ ಇಲ್ಲಿಯವರೆಗೆ ಸಾಕಷ್ಟು ಬಾರಿ ದೊಡ್ಡ ಪ್ರಮಾಣದಲ್ಲಿ ಅಮೆರಿಕ ಶಸ್ತ್ರಾಸ್ತ್ರಗಳನ್ನು ಕೊಡ್ತಾ ಇದೆ. ಇನ್ನು ಪೇಜರ್ ಸ್ಫೋಟದ ಮೂಲಕ ಲೆಬೆನಾನ್ನಲ್ಲಿರುವಂತಹ ಹಿಜ್ಬುಲ್ಲಾಗಳನ್ನು ಗುರಿಯಾಗಿಸಿ ದಾಳಿಯನ್ನು ಆರಂಭಿಸಿದಂತಹ ಇಸ್ರೇಲ್ ವೈಮಾನಿಕ ದಾಳಿಯನ್ನು ಶುರು ಮಾಡಿತ್ತು. ಹೀಗೆ ಕಳೆದೊಂದು ವಾರದಲ್ಲಿ ಇಸ್ರೇಲ್ ಸೇನೆ ದಾಳಿಯಲ್ಲಿ ಕನಿಷ್ಠ 7 ಹಿಜ್ಬುಲ್ಲಾ ಕಮಾಂಡರ್ಗಳನ್ನು ಹೊಡೆದುರುಳಿಸಲಾಗಿದೆ. ಬೈರುತ್ನಲ್ಲಿ ಇಸ್ರೇಲಿ ವೈಮಾನಿಕ ದಾಳಿಯಲ್ಲಿ ನಸ್ರಲ್ಲಾ ಸಾವನ್ನಪ್ಪಿದಂತಹ ಒಂದು ದಿನದ ನಂತರ ಹಿಜ್ಬುಲ್ಲಾದ ಸೆಂಟ್ರಲ್ ಕೌನ್ಸಿಲ್ನ ಉಪಮುಖ್ಯಸ್ಥ ನಬಿಲ್ ಕೌಕ್ನ ಹತ್ಯೆಯನ್ನು ದೃಢಪಡಿಸಿದೆ. ಇನ್ನು ಈ ದಾಳಿಯಲ್ಲಿ ಮತ್ತೊಬ್ಬ ಹಿರಿಯ ಕಮಾಂಡರ್ ಅಲಿ ಕರಕಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿದೆ. ಇನ್ನು ದಾಳಿಯಲ್ಲಿ ಸತ್ತೋದಂತಹ ಇತರ ಹಿಜ್ಬುಲ್ಲಾ ಕಮಾಂಡರ್ಗಳು ಅಂತ ಅಂದರೆ, ಇಬ್ರಾಹಿಂ ಅಖಿಲ್ ಅಹ್ಮದ್ ವೆಹ್ಬೆ, ಇನ್ನು ಮೊಹಮ್ಮದ್ ಸುರೂರ್ ಮತ್ತು ಇಬ್ರಾಹಿಂ ಕೊಬೈಸಿ. ಇದರ ಮಧ್ಯೆ ಇಸ್ರೇಲ್ ಮೊನ್ನೆ ಲೆಬೆನಾನ್ನಲ್ಲಿ ಹಿಜ್ಬುಲ್ಲಾಗಳನ್ನು ಗುರಿಯಾಗಿಸಿಕೊಂಡು ಅವರ ಮೇಲೆ ತನ್ನ ಬಾಂಬ್ ದಾಳಿಯನ್ನು ಮುಂದುವರೆಸಿದೆ. ಇನ್ನು ಒಂದು ದಿನದಲ್ಲಿ 100ಕ್ಕೂ ಹೆಚ್ಚು ಜನರನ್ನು ಕೊಂದಿತ್ತು. ಇನ್ನು ಲೆಬೆನಾನ್ನ ಆರೋಗ್ಯ ಸಚಿವಾಲಯದ ಪ್ರಕಾರ ದಾಳಿಯಲ್ಲಿ 105 ಜನರು ಸಾವನ್ನಪ್ಪಿದ್ದಾರೆ ಮತ್ತು 359 ಜನರು ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಹಿಜ್ಬುಲ್ಲಾದ ದೊಡ್ಡ ತಲೆಯನ್ನು ಇಸ್ರೇಲ್ ಉಡಿಸ್ ಮಾಡಿದೆ. ಆದರೆ ಈ ಇಸ್ರೇಲ್ ದಾಳಿಯಲ್ಲಿ ಸತ್ತೋಗಿದ್ದಾನಲ್ವ ನಸ್ರಲ್ಲಾ, ಇವನ ಹಿನ್ನೆಲೆ ಏನು? ಇವನು ಸತ್ತೋದ ನಂತರ ಇರಾನ್ ಹಾಗೂ ಮಧ್ಯ ಪ್ರಾಚ್ಯದ ಮೇಲೆ ಏನೆಲ್ಲ ಪರಿಣಾಮಗಳು ಬೀರುತ್ತೆ ಅಥವಾ ಅಲ್ಲಿ ಏನಾಗುತ್ತೆ ನೋಡೋಣ. ಸ್ನೇಹಿತರೆ, ಈ ಲೆಬೆನಾನಿನ ರಾಜಕೀಯ ನಾಯಕ ಮತ್ತು ಉಗ್ರಗಾಮಿ ಗುಂಪಿನ ಮುಖ್ಯಸ್ಥನಾಗಿದ್ನಲ್ವ ಈ ಹಸನ್ ನಸ್ರಲ್ಲಾ, ಇವನು ಸತ್ತೋದ ನಂತರ ಇದೀಗ ಇರಾನ್ ಬೆಂಬಲಿತ ಗುಂಪಿಗೆ ಒಂದು ದೊಡ್ಡ ಹೊಡೆತ ಬಿದ್ದಂತಾಗಿದೆ, ಅಂದರೆ ಒಂದು ದೊಡ್ಡ ಆಘಾತ ಆದಂತಾಗಿದೆ. 3 ದಶಕಗಳಿಗೂ ಹೆಚ್ಚು ಕಾಲ ಹಿಜ್ಬುಲ್ಲಾವನ್ನು ಮುನ್ನಡೆಸಿರುವಂತಹ ನಸ್ರಲ್ಲಾ ಬೈರತ್ನಲ್ಲಿ ದಕ್ಷಿಣದ ದಹೀನಲ್ಲಿ 6 ಕಟ್ಟಡಗಳನ್ನು ಇಸ್ರೇಲ್ ಪಡೆ ನೆಲಸಮಗೊಳಿಸಿದೆ. ಈ ಸಂದರ್ಭದಲ್ಲಿ ನಸ್ರಲ್ಲಾ ಮೃತಪಟ್ಟಿದ. ಇನ್ನು ಕಳೆದ 1 ವರ್ಷದಲ್ಲಿ ಲೆಬೆನಾನಿನ ರಾಜಧಾನಿಯಲ್ಲಿ ಸಂಭವಿಸಿದಂತಹ ಅತಿದೊಡ್ಡ ಸ್ಫೋಟ ಇದು ಅಂತ ಹೇಳಬಹುದು.
ಇಸ್ರೇಲ್ನ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು ಅವರು ನಸ್ರಲಾನನ್ನು ಕೊಲ್ಲುವ ಮೂಲಕ ಈ ಪ್ರದೇಶದಲ್ಲಿ ನಮಗೆ ಬೇಕಿರುವಂತಹ ಸ್ಥಿತಿ, ನಮಗೆ ಯಾವ ಥರ ಬೇಕೋ ಆ ರೀತಿಯಾದಂತಹ ಸ್ಥಿತಿಯನ್ನು ನಿರ್ಮಾಣ ಮಾಡೋದು ನಮ್ಮ ಗುರಿ ಅಂತ ಹೇಳಿದರು. ಈ ದಾಳಿಯಲ್ಲಿ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ನ ಪ್ರಾದೇಶಿಕ ಕಮಾಂಡರ್ ಅಬ್ಬಾಸ್ ನೆಲ್ಫೋರೌಷನ್ ಸೇರಿದಂತೆ 11 ಜನರು ಸಾವನ್ನಪ್ಪಿದ್ರು ಮತ್ತು 108 ಮಂದಿ ಗಾಯಗೊಂಡಿದ್ದಾರೆ. ಇನ್ನು 1992 ಹಿಜ್ಬುಲ್ಲಾದ ಸಹ ಸಂಸ್ಥಾಪಕ ಅಬ್ಬಾಸ್ ಅಲ್ ಮುಸಾವಿಯ ಹತ್ಯೆ ನಡೀತು. ಆಗ ನಸ್ರಲ್ಲಾಗೆ ಎಷ್ಟು ವರ್ಷ ಆಗಿತ್ತು ಗೊತ್ತಾ? 32. ಆಗ ಹಿಜ್ಬುಲ್ಲಾದ ನಾಯಕತ್ವವನ್ನು ಇವ್ರಿಗೆ ಕೊಡೋದು, ಇವ್ರು ವಹಿಸ್ಕೊಳ್ತಾರೆ ಅನ್ನುವಂತಹ ಒಂದು ತೀರ್ಮಾನ ಆಯಿತು. ಆ ಟೈಮಲ್ಲಿ ಉಗ್ರಗಾಮಿ ಗುಂಪನ್ನು ಲೆಬೆನಾನ್ನಲ್ಲಿ ಇರಿಸಲಾಗಿತ್ತು. ಮುಂದಿನ 30 ನಸ್ರಲ್ಲಾ ಮತ್ತು ಅವರ ಬೆಂಬಲಿಗರು ಸಾರ್ವಭೌಮ ಲೆಬನಾನಿನ ಸರ್ಕಾರವನ್ನು ಒಡೆದುಹಾಕಿದ್ರು. 2022 ಅಲ್ಲಿ ಯಾವುದೇ ಅಧ್ಯಕ್ಷರಿಲ್ಲದಂತೆ ಮಾಡಲಾಯಿತು. ಇನ್ನು ನಸ್ರಲ್ಲಾ ಅವರ ನಾಯಕತ್ವದಿಂದ ಹಿಜ್ಬುಲ್ಲಾ ಮಧ್ಯಪ್ರಾಚ್ಯದಲ್ಲಿ ಅತ್ಯಂತ ಶಕ್ತಿಶಾಲಿ ಸೇನಾಪಡೆಗಳಲ್ಲಿ ಒಂದಾಯಿತು. ಲೆಬೆನಾನಿನ ಸೈನ್ಯಕ್ಕಿಂತಲೂ ಪ್ರಬಲವಾದ ಮಿಲಿಟರಿ ಪಡೆಯನ್ನು ಕಟ್ಟಲಾಯಿತು. ಇರಾನ್ನಿಂದ ಧನ ಸಹಾಯ ಪಡೆದ ಹಿಜ್ಬುಲ್ಲಾ ಹಮಾಸ್ ಉಗ್ರರಿಗೆ ತರಬೇತಿ ನೀಡಿತು. ಇನ್ನು 2000 ನಸ್ರಲ್ಲಾ ನೇತೃತ್ವದ ಹಿಜ್ಬುಲ್ಲಾ ಗುಂಪು ಇಸ್ರೇಲ್ ಸೈನ್ಯದ ಮೇಲೆ ಯುದ್ಧವನ್ನು ನಡೆಸಿ ಅವರನ್ನು ದಕ್ಷಿಣ ಲೆಬನಾನ್ನಿಂದ ಓಡಿಸಲಾಯಿತು. ಈ ಮೂಲಕ 18 ಇಸ್ರೇಲ್ ಆಕ್ರಮಣವನ್ನು ಕೊನೆಗೊಳಿಸಿದ. ಆ ಬಳಿಕ ನಸ್ರಲ್ಲಾ ಜೀವಭಯದಿಂದ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳೋದನ್ನೇ ನಿಲ್ಲಿಸ್ಬಿಟ್ಟ. ಇನ್ನು 2011 ಅರಬ್ ಸ್ಪ್ರಿಂಗ್ ಪ್ರತಿಭಟನೆಯಿಂದ ಹುಟ್ಟಿಕೊಂಡಂತಹ ಬೃಹತ್ ದಂಗೆಯನ್ನು ಹತ್ತಿಕ್ಕಲಿಕ್ಕೆ ಪ್ರಯತ್ನಿಸ್ತಾ ಇದ್ದಂತಹ ಸಿರಿಯಾದ ಬಶರ್ ಅಲ್ ಅಸಾದ್ನ ಸರ್ಕಾರಕ್ಕೆ ನಸ್ರಲ್ಲಾ ಸಹಾಯವನ್ನು ಕೂಡ ಮಾಡಿದ. ಇನ್ನು ಸ್ನೇಹಿತರೆ, ಹಿಜ್ಬುಲ್ಲಾಗೆ ಒಂದು ದೊಡ್ಡ ಪೆಟ್ಟು ಬಿದ್ದಂತಹ ಆಗಿದೆ. ಈಗ ಇವರ ಮುಂದಿನ ನಡೆ ಏನಾಗಿರುತ್ತೆ ಅನ್ನುವಂತಹ ಒಂದು ಕುತೂಹಲ ಕೂಡ ಇದೀಗ ಎಲ್ಲರಲ್ಲೂ ಕೂಡ ಇದೆ. ಹಿಜ್ಬುಲ್ಲಾ ಸಂಘಟನೆಯ ಪೇಜರ್ಗಳು ಮತ್ತು ಇತರ ವೈರ್ಲೆಸ್ ಸಾಧನಗಳ ಮೇಲೆ ಈಗಾಗಲೇ ಇಸ್ರೇಲ್ ಸೇನೆ ದಾಳಿ ನಡೆಸಿದೆ. ಇದರಿಂದ ಅವರಿಗೆ ಪ್ರಾಥಮಿಕವಾಗಿ ವಿವಿಧ ನಾಯಕರು ಮತ್ತು ಗುಂಪುಗಳ ನಡುವಿನ ಎಲ್ಲ ಒಂದು ಕಮ್ಯುನಿಕೇಷನನ್ನು ಕಟ್ ಮಾಡಲಾಗಿದೆ. ಈ ಮೂಲಕ ಇಸ್ರೇಲ್ ತನ್ನ ಉತ್ತರದ ಗಡಿಯಲ್ಲಿ ಟಿಟ್ ಫಾರ್ ಟ್ಯಾಟ್ ದಾಳಿಯನ್ನು ಇನ್ನು ಮುಂದೆ ಸಹಿಸೋದಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ನೀಡಿದೆ. ಇದೀಗ ಹಿಜ್ಬುಲ್ಲಾ ಹೊಸ ರೀತಿಯಲ್ಲಿ ಹಿಂಸಾಚಾರ ನಡೆಸುವ ಕಾರ್ಯಯೋಜನೆಗಳನ್ನು ರೂಪಿಸಿಕೊಳ್ಳಿಕ್ಕೆ ಯೋಚಿಸ್ತಾ ಇದೆ. ಯೆಮೆನ್ನಲ್ಲಿ ಹೌತಿಗಳು ಮತ್ತು ಇರಾಕ್ನ ಕಟಾಯ್ಬ್ ಸೇರಿದಂತೆ ತಮ್ಮಂತೆಯೇ ಕೆಲಸ ಮಾಡುವ ವಿವಿಧ ಗುಂಪುಗಳೊಂದಿಗೆ ಸೇರಿಕೊಂಡು ಹಿಂಸಾಚಾರ ಮುನ್ನಡೆಸುವಂತಹ ಯೋಚನೆಯಲ್ಲಿದೆ ಅಂತ ಒಂದು ಮಾಹಿತಿ ಕೂಡ ಇದೀಗ ಬರ್ತಾ ಇದೆ. ಇನ್ನು ಹಿಜ್ಬುಲ್ಲಾದ ಉತ್ತರಾಧಿಕಾರದ ಯೋಜನೆಗಳು ಮತ್ತು ನಸ್ರಲ್ಲಾಹ ಜಾಗದಲ್ಲಿ ಯಾರಿರಬೇಕು, ಯಾರು ಈ ಉಗ್ರಗಾಮಿ ಗುಂಪು ಅಥವಾ ಇದೆಲ್ಲವನ್ನು ಯಾರು ನಡೆಸ್ಕೊಂಡು ಹೋಗಬೇಕು, ಯಾರು ಒಬ್ಬ ಸಮರ್ಥ ನಾಯಕ ಅನ್ನುವಂತಹ ಒಂದು ಐಡಿಯಾ ಅಥವಾ ಯಾರಾಗಬೇಕು ಅನ್ನುವಂಥ ಕುರಿತಾದಂತಹ ಒಂದು ಮಾತುಕತೆ ಇನ್ನೂ ಕೂಡ ನಡೀತಾ ಇದೆ. ಸ್ಪಷ್ಟವಾಗಿ ಯಾರಿಗೂ ಕೂಡ ಒಬ್ಬ ಇವನೇ ನಮ್ಮ ನಾಯಕ ಆಗಬೇಕು ಅನ್ನುವಂತಹ ಒಂದು ಐಡಿಯಾ ಇನ್ನು ಯಾರಿಗೂ ಕೂಡ ಬಂದಿಲ್ಲ. ಇನ್ನು ಮಧ್ಯಪ್ರಾಚ್ಯದ ಮೇಲೆ ಈ ಒಂದು ದಾಳಿ ಇದೆಯಲ್ವ, ಇದು ಯಾವ ರೀತಿಯಾದಂತಹ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಅಥವಾ ಏನಾಗುತ್ತೆ ಅನ್ನೋದನ್ನು ನೋಡೋದಾದರೆ, ಇದೀಗ ಹಿಜ್ಬುಲ್ಲಾ ಅಂತ ರೀತಿಯಲ್ಲಿ ದುರ್ಬಲಗೊಂಡಿದೆ ಅಂತ ಹೇಳಬಹುದು. ಯಾಕಂದರೆ ನಮ್ಮ ಅಲ್ಟಿಮೇಟ್ ನಾಯಕ ಯಾರು ಅನ್ನೋದು ಇನ್ನು ಹಿಜ್ಬುಲ್ಲಾಗಳಲ್ಲಿ ಕನ್ಫರ್ಮ್ ಆಗಲಿಲ್ಲ. ಹಾಗಾಗಿ ಹಿಜ್ಬುಲ್ಲಾ ಈಗ ಸದ್ಯಕ್ಕೆ ದುರ್ಬಲಗೊಂಡಿದೆ ಮತ್ತು ಆ ರಾಜ್ಯ ಯಾವುದ್ರ ಮೇಲೆ ದಾಳಿ ಮಾಡಿ ಹಾನಿ ಮಾಡಿದಾರಲ್ವ, ಆ ರಾಜ್ಯದ ನಾಗರಿಕರ ಮೇಲಿನ ದಾಳಿಯನ್ನು ನಿಲ್ಲಿಸಲಿಕ್ಕೆ ಇದೀಗ ಇಸ್ರೇಲ್ ಮೇಲೆ ಅಂತಾರಾಷ್ಟ್ರೀಯ ಒತ್ತಡ ಬರಬಹುದು ಅಥವಾ ಹೆಚ್ಚಾಗಬಹುದು ಅಂತ ಹೇಳಲಾಗ್ತಾ ಇದೆ. ಅದಕ್ಕಿಂತ ಮೊದಲು ಅದರ ಕಾರ್ಯತಂತ್ರದ ಸಾಮರ್ಥ್ಯಗಳನ್ನು ಮತ್ತಷ್ಟು ಕಡಿಮೆ ಮಾಡಲಿಕ್ಕೆ ಒಂದು ಸಣ್ಣ ಅವಕಾಶವನ್ನು ಒದಗಿಸ್ತದೆ ಅಂತಲೂ ಹೇಳಲಾಗ್ತಾ ಇದೆ. ಆದರೆ ಏನು ಹೇಳ್ತಾರೆ, ಇಸ್ರೇಲ್ ಮಾತ್ರ ಒಂದು ಪುಟ್ಟ ದೇಶವಾಗಿದ್ದರೂ ಕೂಡ ಒಂದು ಸರಿಯಾದ ಐಡಿಯಾವನ್ನು ಮಾಡಿಕೊಂಡು, ಒಂದು ಸರಿಯಾದ ಪ್ಲ್ಯಾನನ್ನು ಮಾಡಿಕೊಂಡು, ಆ ಪ್ಲ್ಯಾನ್ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿದ್ರೆ, ಅವ್ರು ಪ್ಲ್ಯಾನ್ ಮಾಡಿದಾರಂತಾದರೆ ಅದು ಸಕ್ಸಸ್ ಆಗೇ ಆಗುತ್ತೆ. ಅಲ್ಲಿ ಯಾವುದೇ ಸಮಸ್ಯೆ ಆಗೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಇಸ್ರೇಲ್ ಪ್ಲ್ಯಾನ್ ಮಾಡುತ್ತೆ. ಹಾಗಾಗಿ ಇಸ್ರೇಲ್ ಪ್ಲ್ಯಾನ್ ಮಾಡಿ ಹಿಜ್ಬುಲ್ಲಾದ ದೊಡ್ಡ ತಲೆಯನ್ನು ಫಿನಿಶ್ ಮಾಡಿದ್ದಾರೆ. ಇದೀಗ ಹಿಜ್ಬುಲ್ಲಾ ಅವನತ್ಯತ ಸಾಗುತ್ತಾ ಅಥವಾ ಏನಾಗುತ್ತೆ, ಮತ್ತೆ ಬಲಿಷ್ಠವಾಗಿ ಬೆಳೆದು ನಿಂತು ಇಸ್ರೇಲ್ ಮೇಲೆ ಮತ್ತೆ ದಾಳಿಯನ್ನು ಪ್ರಾರಂಭಿಸುತ್ತಾ ಏನಾಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಆದರೆ ಇಸ್ರೇಲ್ನ ಪ್ಲ್ಯಾನ್ಗೆ ಮಾತ್ರ ಇದೀಗ ಎಲ್ಲರೂ ಒಂದು ರೀತಿಯಲ್ಲಿ ಶಬಾಷ್ ಹೇಳ್ತಾ ಇದ್ದಾರೆ. ಯಾಕಂದರೆ ನಾವು ಈ ಹಿಂದೆ ಒಂದು ವರದಿಯನ್ನು ಮಾಡಿದ್ವಿ, ಅದರಲ್ಲಿ ಇಸ್ರೇಲ್ನ ಪ್ಲ್ಯಾನ್ ಭಾರತಕ್ಕೆ ಪಾಠ ಅಂತ ಹೇಳಿದ್ವಿ. ಏನಂತಂದರೆ, ಇಸ್ರೇಲ್ ಒಬ್ಬ ಶತ್ರು ಬರ್ತಾ ಇದ್ದಾನಂತ ಹೇಳಿದರೆ ಅವನಿಗೆ ಅಪೋಸಿಟ್ ಆಗಿ ನಿಂತ್ಕೊಂಡು, ಅಂದರೆ ಸೈನಿಕರು ಅಪೋಸಿಟ್ ಆಗಿ ನಿಂತ್ಕೊಂಡು ಯುದ್ಧ ಮಾಡುವಂತಹ ತಂತ್ರದಿಂದ ಅದು ದೂರ ಬಂದಿದೆ. ಅದೇನಿದ್ರೂ AI ತಂತ್ರಜ್ಞಾನ ಆಗಿರಬಹುದು ಇಲ್ಲಿಂದ, ಅಂದರೆ ಒಂದು ಕಡೆ ಕೂತ್ಕೊಂಡು ಬೇರೆ ದೇಶದ ಮೇಲೆ ದಾಳಿ ಮಾಡೋದು ಅಂದರೆ ಮನುಷ್ಯನೇ ಹೋಗಿ ಮಾಡುವಂಥದ್ದಲ್ಲ, ತಂತ್ರಜ್ಞಾನವನ್ನು ಬಳಸ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಬಳಕೆ ಆಗುವಂತಹ ಅತ್ಯಂತ
ಪವರ್ಫುಲ್ ತಂತ್ರಜ್ಞಾನವನ್ನು ಬಳಸ್ಕೊಂಡು ಅದು ಬೇರೆ ದೇಶವನ್ನು ಸದೆಬಡಿತಾ ಇದೆ. ಇದೆಲ್ಲವೂ ಕೂಡ ಭಾರತಕ್ಕೆ ಪಾಠ ಅಂತ ನಾವು ನಮ್ಮ ಈ ಹಿಂದಿನ ವರದಿಯಲ್ಲಿ ಹೇಳಿದ್ವಿ. ಇದೀಗ ಇಸ್ರೇಲ್ನ ಈ ಒಂದು ನಡೆ ಇದೆಯಲ್ವಾ, ಅಂದರೆ ಯುದ್ಧ ಮಾಡುವ ತಂತ್ರ, ಇದೆಲ್ಲವೂ ಬೇರೆ ದೇಶಕ್ಕೆ ಪಾಠ ಅಂತಲೂ ಕೂಡ ಹೇಳಬಹುದು. ಸ್ನೇಹಿತರೆ, ಈ ವರದಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇಸ್ರೇಲ್ನ ಈ ಒಂದು ನಡೆ ಆಗಿರಬಹುದು, ಹಿಜ್ಬುಲ್ಲಾದ ಟಾಪ್ ಕಮಾಂಡರ್ ಅಥವಾ ಹಿಜ್ಬುಲ್ಲಾದ ಒಬ್ಬ ಟಾಪ್ ನಾಯಕನನ್ನು ಉರುಳಿಸಿದ್ದು, ತಲೆ ಉರುಳಿಸಿದ ರೀತಿ, ಇಸ್ರೇಲ್ನ ಒಂದು ಚಾಣಾಕ್ಷತನ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.